ಇಸ್ರೇಲಿನ ಪೂಜಾ ಪದ್ಧತಿ ಬಗ್ಗೆ ಜಿಜ್ಞಾಸೆ ಮೂಡಿದೆ ಎರಡು ಗುಂಪುಗಳ ನಡುವೆ ಜಿಜ್ಞಾಸೆ ಮೂಡಿದೆ ಎರಡು ಗುಂಪಿನವರನ್ನ ಕರೆದು ಮಾತನಾಡುವೆ ಅಂತ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಸಚಿವ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದು ಎರಡು ಗುಂಪುಗಳ ನಡುವೆ ಇದೀಗ ಜಿಜ್ಞಾಸೆ ಮೂಡಿದೆ ಸೊ ಎರಡು ಗುಂಪಿನವರನ್ನ ಕೂಡ ನಾನು ಕರೆದು ಮಾತನಾಡ್ತೀನಿ ಅಂತ ಸಚಿವ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಸೋಮವಾರ ಈ ಬಗ್ಗೆ ಸಭೆಯನ್ನ ನಡೆಸಲಾಗುವುದು ಶಿವನ ಅಂಶ ಇರುವ ದೇವಾಲಯಗಳಲ್ಲಿ ಶಿವರಾತ್ರಿ ಆಚರಣೆ ಮಾಡಲು ಇಲಾಖೆ ಸೂಚಿಸುತ್ತದೆ ಕುಕ್ಕಿಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದ್ರೆ ಆಗಮ ಪಂಡಿತರು ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ದೇವಸ್ಥಾನ ಮುಜರಾಯಿ ಇಲಾಖೆಯ ಆಗಮ ಪಂಡಿತರು ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅಷ್ಟಮಂಗಲದ ವಿಚಾರವನ್ನ ದೇವಸ್ಥಾನದ ಆಡಳಿತ ಮಂಡಳಿ ಗಮನಿಸುತ್ತೆ ನಮ್ಮ ಮೇಲೆ ಈ ವಿಚಾರವಾಗಿ ಯಾವುದೇ ಒತ್ತಡ ಇಲ್ಲ ಅಂತ ಸಚಿವ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವೇ ಅಲ್ಲ ಮಠದ ರೀತಿಯಲ್ಲಿದೆ ಕುಕ್ಕೆ ಕಿತ್ತಾಟದ ಬೆಂಕಿಗೆ ಇದೀಗ ಪಲಿಮಾರು ಶ್ರೀ ತುಪ್ಪ ಸುರಿದಿದ್ದಾರೆ ಉಡುಪಿ ಪಲಿಮಾರು ವಿದ್ಯಾಧೀಶ ತೀರ್ಥರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸದ್ಯ ಶೈವಾಗಮ ಮಾಧ್ವ ಸಂಪ್ರದಾಯ ವಿಚಾರದಲ್ಲಿ ತಿಕ್ಕಾಟ ಆಗ್ತಾ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಒಂದು ರೀತಿ ಮಠದ ರೀತಿ ಇದೆ ಮಠದವರೇ ಪೂಜೆ ಮಾಡಿಕೊಂಡಿದ್ರು ಉತ್ಸವಗಳು ಕೂಡ ತಲೆ ಮೇಲೆ ಹೊತ್ತುಕೊಂಡು ಹೋಗುವುದಲ್ಲ ದೇವಸ್ಥಾನದಲ್ಲಿ ಹಿಂದಿನಿಂದ ನಡೆದುಕೊಂಡು ಬಂದ ಹಾಗೆ ಪೂಜೆಯನ್ನ ನಡೆಸಬೇಕು ವ್ಯತ್ಯಾಸಗಳಾದ್ರೆ ಮುಂದೆ ದೇಶಕ್ಕೆ ಬರುತ್ತೆ ನಾನಾ ರುದ್ರನ ನನಗೆ ರುದ್ರನ ಮೇಲೆ ಯಾವುದೇ ದ್ವೇಷ ಇಲ್ಲ ಪಾರಾಯಣ ಮಾಡಿಸುತ್ತೇನೆ ಆದ್ರೆ ಮಂತ್ರ ಕ್ರಮ ತಂತ್ರ ಎನ್ನೋದಿದೆ ಅದೇ ರೀತಿಯಲ್ಲಿ ನಡೆದ್ರೆ ಚಂದ ಮಧ್ವ ಸಂಪ್ರದಾಯವೇ ಬೇಕು ಅಂತ ಪರೋಕ್ಷವಾಗಿ ಪಲಿಮಾರು ಶ್ರೀ ಹೇಳಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಶೈವ ಬ್ರಾಹ್ಮಣ ಸಮುದಾಯದವರಾಗಿರುವಂತಹ ಪಿ ಎಸ್ ಶ್ರೀನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಶ್ರೀನಾಥ್ ಅವರೇ ನಮಸ್ತೆ ನಮಸ್ತೆ ಹೇಳಿ ಈಗ ಈ ಎರಡು ಪದ್ಧತಿಗಳ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದಗಳಾಗ್ತಾ ಇದೆ ಒಂದ್ ಕಡೆ ಶೈವ ಸಂಪ್ರದಾಯದಂತೆ ಆಗಬೇಕು ಅನ್ನುವಂಥದ್ದು ಮತ್ತೊಂದ್ ಕಡೆ ಮಾಧ್ವ ಸಂಪ್ರದಾಯದಂತೆ ಆಗ್ಬೇಕು ಅನ್ನುವಂಥದ್ದು ಎರಡೂ ಕಡೆಯವರು ಕೂಡ ಯಾಕೆ ಆಗ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂತಹ ಒಂದು ಸಮರ್ಥನೆಯನ್ನ ಕೊಡ್ತಿದ್ದಾರೆ ಮೇಡಮ್ ಇಲ್ಲಿ ವಿಷಯ ಏನು ಅಂದ್ರೆ ನಾವು ಕೊಟ್ಟಿರ್ತಕ್ಕಂತ ಮನವಿನ ಫಸ್ಟ್ ಅವರು ನೋಡ್ಲಿ ಇದಕ್ಕೆ ಬೇಕಂತ ಯಾರೋ ಒಬ್ರು ತಿರುಚಿ ನಾವು ಕೊಟ್ಟಿರ್ತಕ್ಕಂತ ಮನವಿನ ತಿರುಚಿ ಸಂಪ್ರದಾಯ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಕೊಟ್ಟಿದ್ದೇವೆ ಹೇಳ್ಕೊಟ್ಟು ಒಂದು ಪತ್ರಿಕಾಗೋಷ್ಠಿ ಮಾಡಿದಾರಲ್ವಾ ಅದು ಯಾರು ಅಂತ ಫಸ್ಟ್ ಕಂಡಿಡೀರಿ ಯಾಕೆ ಅಂದ್ರೆ ನಾವು ಕೊಟ್ಟಿರ್ತಕ್ಕಂತ ಮನವಿ ನಾವು ಶೈವಾಗಮ ಅಂತಾನು ಕೇಳಿಲ್ಲ ತಂತ್ರಸಾರ ಅಂತಾನು ಕೇಳಿಲ್ಲ ನಾವು ಕೇಳಿರದೇನು ಶಿವರಾತ್ರಿ ದಿವಸ ರುದ್ರ ಪಾರಾಯಣ ರುದ್ರ ಪಠನ ಲಕ್ಷ ಬಿಲ್ಲು ಅರ್ಚನೆ ಆಗ್ಬೇಕು ಅಂತ ಕೇಳಿರೋದು ಅಷ್ಟೇ ನಾವು ಅದು ಬಿಟ್ಟು ಯಾವುದೇ ಪದ್ಧತಿನ ಬದಲಾವಣೆ ಮಾಡಿ ಅಂತ ಹೇಳಿಲ್ಲ ಇದನ್ ಬೇಕಂತ ಯಾರೋ ತುಪ್ಪ ಹಾಕಿ ಬೆಂಕಿ ಇಟ್ಟಿರೋದು ಇದು ಅರ್ಥ ಆಯ್ತರಾ ಈಗ ಇದ್ರ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥದ್ದು ದೇವಸ್ಥಾನಕ್ಕೆ ಅದ್ರ ಬಗ್ಗೆ ನಿರ್ಣಯ ಮಾಡತಕ್ಕಂಥದ್ದು ಮುಜರಾಯಿ ಇಲಾಖೆ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಇವ್ರ ಮಧ್ಯದಲ್ಲಿ ಬಂದ್ ಮಾತಾಡ್ಲಿಕ್ಕೆ ನಾಲ್ಕು ಜನ ಯಾರು ಸನಾತನ ಸಂಸ್ಕೃತಿ ಸಂರಕ್ಷಣಾ ಸಮಿತಿ ಅಂತ ಹೇಳಿ ಮಾಡ್ಕೊಂಡು ಮಾಡ್ತಿದಾರಲ್ಲ ಇವ್ರಿಗೆ ಯಾರು ಹೇಳ್ಕೊಟ್ಟದ್ದು ಪದ್ಧತಿಯನ್ನೇ ಬದಲಾವಣೆ ಮಾಡಿ ಅಂತ ಹೇಳ್ಕೊಟ್ಟು ಪತ್ರಿಕಾಗೋಷ್ಠಿ ಮಾಡ್ತಿದ್ ಯಾರು ಅದು ನಮಗ್ ಬೇಕಾಗಿರೋದು ನಿಮ್ ಬೇಡಿಕೆನೆ ಆ ರೀತಿಯಾಗಿ ಇರ್ಲಿಲ್ಲ ಆದ್ರೂ ಕೂಡ ಇಲ್ಲಿ ತಿರುಚಲಾಗಿದೆ ಅನ್ನೋಂಥದ್ದು ನಿಮ್ಮ ಮಾತಿನ ಅರ್ಥ ಹೌದು ನಮ್ಮ ಫಸ್ಟ್ ನಾವು ಕೊಟ್ಟಿರ್ತಕ್ಕಂತ ಮನವಿ ಪತ್ರನ ಅವರು ತಗೊಂಡು ನೋಡ್ಲಿ ಇದಕ್ಕೆ ಯಾರು ತುಪ್ಪ ಇದು ಬೆಂಕಿ ಎಣಿಸಿದಾರೆ ಅಂತ ನೋಡ್ಲಿ ಫಸ್ಟ್ ನಾವು ಕೇಳಿರ್ತಕ್ಕಂಥದ್ದು ಏನು ಇವ್ರು ಹೇಳಿರ್ತಕ್ಕಂಥದ್ದು ಏನು ಪತ್ರಿಕಾಗೋಷ್ಠಿ ಮಾಡ್ಬಿಟ್ಟು ಹೇಳ್ತಾರೆ ನಮ್ಮ ತಂತ್ರಸಾರ ಪದ್ಧತಿ ಅಲ್ಲಿರ್ತಕ್ಕಂಥ ಶೈವ ಪದ್ಧತಿಗೆ ಬರ್ಬೇಕು ತಂತ್ರಸಾರ ಆಗಬಾರ್ದು ಅಂತ ನಾವು ಎಲ್ಲಿ ಹೇಳಿದೀವಿ ಇದನ್ನ ಹುಟ್ಟಾಕದವ್ರು ಯಾರು ಇದು ನಮಗ್ ಬೇಕಾಗಿರೋದು ಈಗ ನಾವು ಕೇಳಿರ್ತಕ್ಕಂಥದ್ದು ಇಷ್ಟೇ ಏನು ಲಕ್ಷ ಬಿಲ್ಲು ಅರ್ಚನೆ ರುದ್ರ ಪಠನ ರುದ್ರ ಪಾರಾಯಣ ರುದ್ರಹೋಮ ಆಗ್ಬೇಕು ಯಾಕೆಂದ್ರೆ ಇಲ್ಲಿ ಶಿವಾಂಶ ಸಂಭೂತವಾದ ದೇವಸ್ಥಾನ ಇರೋದ್ರಿಂದ ನಾವು ಕೇಳಿದೀವಿ ಪೂಜೆನೇ ಮಾಡಬಾರ್ದು ಅಂತ ಹೇಳ್ಕೊಂಡು ಅಲ್ಲಿ ಸಂಪ್ರದಾಯನೇ ಬದಲಾವಣೆ ಮಾಡಿ ಅಂತ ಹೇಳಿ ನಾವು ಎಲ್ಲೂ ಹೇಳಿಲ್ಲ ಓಕೆ ಅಂದ್ರೆ ಶಿವರಾತ್ರಿ ದಿನದಂದು ಈ ಎಲ್ಲಾ ಒಂದು ಪೂಜಾ ಇದರ ವಿಧಾನಗಳನ್ನ ಮಾಡೋದಕ್ಕೆ ಅಷ್ಟೇ ನೀವು ಅವಕಾಶ ಕೇಳಿರಂತದ್ದು ಓಕೆ ಈ ಬಗ್ಗೆ ನೀವು ಹಾಗೆ ಸಂಪರ್ಕದಲ್ಲಿರಿ ಈ ಬಗ್ಗೆ ಮಾತನಾಡೋದಕ್ಕೆ ಮಾಧ್ವ ಬ್ರಾಹ್ಮಣರಾಗಿರುವಂತಹ ಹರಿದಾಸ್ ಭಟ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅವರೂ ಮಾತಾಡಿಸ್ತೀರಿ ನಮಸ್ತೆ ಹರಿದಾಸ್ ಭಟ್ ಅವರೇ ನಮಸ್ಕಾರ
ಸೊ ಮಧ್ಯದಲ್ಲಿ ಈ ಒಂದು ವಿಚಾರಗಳನ್ನು ತಿರುವಲಾಗ್ತಾ ಇದೆ. ನಾವು ಶಿವರಾತ್ರಿ ಅಂದಷ್ಟೇ ನಾವೊಂದಷ್ಟು ಪೂಜೆಗಳಿಗೆ ಅವಕಾಶವನ್ನ ಕೇಳಿದ್ವಿ. ಆದರೆ ಇಲ್ಲಿ ಬೇರೆಯವರು ಈ ಒಂದು ವಿಚಾರವನ್ನ ಬೇರೆ ಬೇರೆ ರೀತಿಯಾದಂತಹ ಆಂಗಲ್ ನಲ್ಲಿ ಬದಲಾವಣೆ ಮಾಡ್ತಿದ್ದಾರೆ, ತಿರುಚಲಾಗ್ತಾ ಇದೆ ಅನ್ನುವಂತ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ. ಬೇರೆ ಬೇರೆ ಬದಲಾವಣೆಗಳಿಲ್ಲ. ಅವರು ಹೇಳ್ತಿರೋದು ಶೈವ ಪದ್ಧತಿಯನ್ನು ಅನುಸರಿಸಬೇಕು ಅಂತ. ನೋಡಿ ಮೇಡಮ್, ಇವತ್ತು ಶಿವರಾತ್ರಿ ಇವತ್ತಲ್ಲ, ನಾವು 700 ವರ್ಷದಿಂದ ಶಿವರಾತ್ರಿಯನ್ನ ನಡೆಸ್ತಾ ಬರ್ತಿದ್ದೀವಿ. ಓಕೆ, ಶಿವರಾತ್ರಿ ಇದೆ, ಅಲ್ಲಿ ಗಣೇಶನ ಹಬ್ಬ ಇದೆ, ಕೃಷ್ಣಾಷ್ಟಮಿ ಇದೆ, ಅನಂತನ ವ್ರತ ಇದೆ, ಪಂಚ ಪರ್ವಗಳು ನಡೆಯುತ್ತದೆ. ಶಿವರಾತ್ರಿಯನ್ನು ನಾವು ನಡೆಸಬಾರದು ಅಂತ ಏನು ಹೇಳ್ತಾ ಇಲ್ಲ. ಆದ್ರೆ ಇದುವರೆಗೆ ಯಾವ ಕ್ರಮದಲ್ಲಿ ನಡೆಸ್ತಾ ಬರ್ತಾ ಇತ್ತೋ ಅದೇ ರೀತಿ ಶಿವರಾತ್ರಿ ನಡೆಯುತ್ತದೆ ಹೊರತು ಇವರು ಹೇಳಿದ ಎಕ್ಸ್ಟ್ರಾ ಕಾರ್ಯಕ್ರಮಗಳು ಅದು ಆ ಆಗಮಕ್ಕೆ ಸಮ್ಮತ ಅಲ್ಲ. ಇವತ್ತು ಇವರು ಶಿವರಾತ್ರಿ ಹೇಳ್ತಾರೆ, ನಾಡ್ದು ವೈಷ್ಣವರು ಬಂದು ಕೃಷ್ಣಾಷ್ಟಮಿ ಈ ರೀತಿಯಿಂದ ಆಗ್ಬೇಕು ಇನ್ನೊಂದು ಅಂತಾರೆ. ದೇವಸ್ಥಾನಕ್ಕೆ ಒಂದು ಪೂಜಾ ಪದ್ಧತಿ ಇದೆಯಲ್ಲ, ಆ ರೀತಿ ನಡಿಬೇಕಲ್ವಾ? ಅದು 700 ವರ್ಷದಿಂದ ಒಂದು ಕ್ರಮದಿಂದ ಎಲ್ಲವನ್ನ ಶೈವ ವೈಷ್ಣವ ಭೇದ ಇಲ್ಲದೆ ಒಂದೇ ರೀತಿ ಎಲ್ಲ ಹಬ್ಬ ಆಚರಣೆಗಳು ನಡ್ಕೊಂಡ್ ಬರ್ತಾ ಇದೆ. ಇವಾಗ ನಾವು ಹೇಳಿದಂತೆ ಇನ್ನೊಂದು ಎಕ್ಸ್ಟ್ರಾ ಸೇರ್ಕೊಳ್ಳಿ ಅನ್ನೋದು ಕಾರಣ ಆಗಲ್ವಾ? ನಾಡ್ದು ಇನ್ನೊಬ್ರು ಬಂದು ಇನ್ನೊಂದು ಮಾಡಿ ಅಂತಾರೆ. ನೀವು ದೇವಸ್ಥಾನದ ಹೊರಗಡೆ ಏನ್ ಬೇಕಾದ್ರೂ ನಡ್ಕೊಳ್ಳೋದಕ್ಕೆ ಅಧ್ಯಕ್ಷನೇ ಇಲ್ಲ. ಹರಿದಾಸ್ ಭಟ್ಟವರೇ ಈಗ ನಿಮ್ಮ ವಿಚಾರ ನಾನು ಹೇಳಿದ್ರಲ್ವಾ, ಇದಕ್ಕೆ ಏನ್ ಹೇಳ್ತಾರೆ ಶ್ರೀನಾಥ್ ಅವ್ರನ್ನು ಕೇಳಕ್ಕೆ? ಶ್ರೀನಾಥ್ ಅವರೇ ಕೇಳಿಸ್ಕೊಂಡ್ರಲ್ವಾ, 700 ವರ್ಷಗಳಿಂದ ಒಂದು ಪೂಜಾ ಪದ್ಧತಿಯನ್ನ ಏನ್ ಅನುಸರಿಸಿಕೊಂಡು ಬರ್ತಿದೀವಿ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತೀವಿ. ಈಗ ಸಡನ್ ಆಗಿ ಈ ರೀತಿ ಬೇಕು ಅಂತ ಅಂದಾಗ ಮತ್ತೆ ಬೇರೆಯವರು ಇನ್ನೊಂದು ಹಬ್ಬ ಬಂದಾಗ ಆ ರೀತಿ ಕೇಳ್ತಾರೆ ಅನ್ನುವಂಥದ್ದು ಇವ್ರ ಮಾತು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇವರು ತಿರುಚಿ ಮಾತಾಡೋದು ಫಸ್ಟ್ ಬಿಡ್ಲಿ, ನಾವು ಕೇಳಿರ್ತಕ್ಕಂಥದ್ದು ಏನು ಅದನ್ನ ಮಾಡ್ಲಿ. ಮತ್ತೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವರು 2 ವರ್ಷದಿಂದ ವಿಜಯದಶಮಿ ದಿನ ಮಾಧ್ವ ಜಯಂತಿ ಯಾವ ರೀತಿ ಮಾಡ್ತಾ ಇದಾರೆ ಸಾರ್ವಜನಿಕ ದೇವಸ್ಥಾನದಲ್ಲಿ, ಅಲ್ಲಿ ತಿರುಚಿ ಇಲ್ವಾ? ಪಶುಪತಿ ವೈಕಾನ ಸಗಮ ಪದ್ಧತಿನಲ್ಲಿ ಇದ್ದದನ್ನ ಇವರು ತಂತ ಸಾರಕ್ಕೆ ತಂದಿಲ್ವಾ? ಅಲ್ಲಿ ಯಾವ ರೀತಿ ಬದಲಾವಣೆ ಮಾಡಿದ್ರು? ನಾವು ಅದೆಲ್ಲ ಏನು ಪ್ರಶ್ನೆ ಮಾಡ್ತಾ ಇಲ್ಲ. ಈಗ ನಮಗೇನು ಬಿಲ್ವಾರ್ಸನೆ ಮಾಡಿ ಫಸ್ಟ್ ಇಲ್ಲಿ ಶಿವಸ್ವರೂಪಿ ಆದಂತ ದೇವರುಗಳಿರ್ತಕ್ಕಂತ ಶಿವಪರಿವಾರ ದೇವಸ್ಥಾನಗಳಲ್ಲಿ ಬಿಲ್ವಾರ್ಚನೆ ಮಾಡ್ಲಿ. ಯಾಕೆ ಬಿಲ್ವಾರ್ಚನೆ ಮಾಡೋದಿಲ್ಲ ಅದನ್ನ ನಮ್ಮ ಪ್ರಶ್ನೆ. ನಾವು ಇಲ್ಲಿ ತಂತ್ರಸಾರ ಮಾಡಿ ಶೈವಾಗಮ ಮಾಡಿ ಎಲ್ಲಾನು ಹೇಳಿದ್ರೆ ತಗೊಂಬಂದು ಇವ್ರು ತೋರಿಸ್ಲಿ, ಇವ್ರು ಹೇಳ್ಕೊಟ್ ಮೇಲೆ ನಾವು ಈಗ ಕೂತಿರೋದು. ಮೊಟ್ಟ ಮೊದಲ ಬಾರಿಗೆ ಉಡುಪಿನಲ್ಲಿ ಇವ್ರು ಪ್ರೆಸ್ ಮೀಟ್ ಮಾಡ್ತಾರೆ ಏನಂತ, ಅದನ್ನ ನಾವು ಕೊಟ್ಟಿರ್ತಕ್ಕಂತ ಮನವಿಯನ್ನ ತಿರುಚಿ ಇವರು ಶೈವಾಗಮ ಪದ್ಧತಿನ ಜಾರಿಗೆ ತರಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾ ಇದಾರೆ ಅಂತ. ಗಲಾಟೆಗೆ ಆಸ್ಪದ ಕೊಟ್ಟವರು ನೀವು, ಇಡೀ ದೇಶಾದ್ಯಂತ ನೋಡೋ ರೀತಿ ಮಾಡಿದವರು ನೀವು. ಮತ್ತೆ ಇನ್ನೊಂದ್ ಕಡೆಯಿಂದ ಇನ್ನೊಬ್ರು ಫೋನ್ ಮಾಡಿ ಹೇಳ್ತಾರೆ ನಮ್ಮ ಬ್ರಾಹ್ಮಣರಲ್ಲಿ ಕಿತ್ತಾಟ ಬೇಡಣ್ಣ ಅಂತ ಹೇಳಿ, ಕಿತ್ತಾಟಕ್ಕೆ ಜಗಳ ಆಸ್ಪದ ಮಾಡ್ಕೊಟ್ಟವ್ರು ಇವರೇ ಪ್ರೆಸ್ ಮೀಟ್ ಮಾಡಿ. ಓಕೆ, ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಕೂಡ ನಾನು ಎರಡೂ ಸಮುದಾಯದವರನ್ನ ಕರೆಸಿ ಮಾತನಾಡ್ತೀನಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಸಚಿವರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಏ